ಕೊಡಗು ಜಿಲ್ಲೆಯಾದ್ಯಂತ ಕ್ರಿಸ್ಮಸ್ ಹಬ್ಬವೊಂದ ಶುಕ್ರವಾರ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಕೊರೋನಾ ಭೀತಿ ಹಿನ್ನೆಲೆ ಸರಳವಾಗಿ ಹಬ್ಬದ ಆಚರಣೆ ನಡೆಯಿತು. ರೂಪಾಂತರ ಕೊರೋನಾ ಭೀತಿಯಿಂದ ರಾತ್ರಿ ವೇಳೆ ಕರ್ಫ್ಯೂ ಜಾರಿ ಹಾಗೂ ಹಿಂಪಡೆತದ ನಡುವೆ ಈ ಬಾರಿಯ ಕ್ರಿಸ್ಮಸ್ ಗೊಂದಲಗಳ ನಡುವೆ ಆಚರಿಸಲಾಯಿತು. ಮಡಿಕೇರಿಯ ಸಂತ ಮೈಕಲ್ರ ದೇವಾಲಯದಲ್ಲಿ ಪ್ರತಿ ವರ್ಷ 12 ಗಂಟೆಗೆ ಬಲಿಪೂಜೆ ನಡೀತಾ ಇತ್ತು. ಕೊರೋನಾ ಭೀತಿ ಹಿನ್ನೆಲೆ ಜನರು ಗುಂಪುಗೂಡದನ್ನು ತಪ್ಪಿಸುವ ಉದ್ದೇಶದಿಂದ ಗುರುವಾರ ರಾತ್ರಿ 7 ಗಂಟೆಗೆ ಹಾಗೂ 10 ಗಂಟೆಗೆ ಮತ್ತು ಶುಕ್ರವಾರ ಬೆಳಗ್ಗೆ 8:30ಕ್ಕೆ ಬಲಿಪೂಜೆ ನಡೆಸಲು ನಿರ್ಧಾರ ಮಾಡಲಾಗಿತ್ತು. ಈ ನಡುವೆ ಸರ್ಕಾರ ರಾತ್ರಿ 10 ಗಂಟೆ ಬಳಿಕ ಕರ್ಫ್ಯೂ ಜಾರಿ ಮಾಡಿದ್ದರಿಂದ 10 ಗಂಟೆಯ ಬಲಿಪೂಜೆಯನ್ನು ರದ್ದು ಮಾಡಲಾಯಿತು. ಬಳಿಕ ಗುರುವಾರವೇ ಕರ್ಫ್ಯೂ ನಿಷೇಧ ಇರೋದರಿಂದ 10 ಗಂಟೆಯ ಪೂಜೆ ನಡೆಸಲಾಗಲಿಲ್ಲ. ರಾತ್ರಿ 7 ಗಂಟೆಗೆ ಕ್ರಿಸ್ಮಸ್ ಹಬ್ಬದ ಬಲಿಪೂಜೆ ಅರ್ಥಪೂರ್ಣವಾಗಿ ನಡೆಯಿತು. ಸಂತ ಮೈಕಲರ ದೇವಾಲಯದ ಧರ್ಮಗುರು ಫಾದರ್ ದೀಪಕ್ ಹಾಗೂ ಸಹಾಯಕ ಗುರುಗಳಾದ ಫಾದರ್ ನವೀನ್ ಬಲಿಪೂಜೆಯನ್ನು ನೆರವೇರಿಸಿದರು. ಕ್ರಿಸ್ತ ಯೇಸುವಿನ ಜನನದ ಸಂದೇಶವನ್ನು ಧರ್ಮಗುರುಗಳು ಸಾರಿದರು. ಹಬ್ಬದ ಅಂಗವಾಗಿ ಕಳೆದ ಕೆಲವು ದಿನಗಳಿಂದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಬಲಿಪೂಜೆಯಲ್ಲಿ ನಡೆದ ಬಲಿಗಾಯನ ಗಮನ ಸೆಳೆಯಿತು. ಹಬ್ಬದ ಅಂಗವಾಗಿ ದೇವಾಲಯವನ್ನು ಸರಳವಾಗಿ ಅಲಂಕರಿಸಲಾಗಿತ್ತು. ಹೊರಭಾಗದಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದರೆ ಒಳಭಾಗದಲ್ಲಿ ನಕ್ಷತ್ರಗಳ ಅಲಂಕಾರ ಭಕ್ತರ ಮನಸೂರೆಗೊಳಿಸಿತ್ತು. ಕ್ರಿಸ್ಮಸ್ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಸುಂದರ ಗೋದಲಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಬಲಿಪೂಜೆಯಿಂದ ಕೊರೋನಾದಿಂದ ಮುಕ್ತಿ ಹೊಂದಲು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ದೇವಾಲಯದಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಲಾಗಿತ್ತು. ಪ್ರತಿಯೊಬ್ಬರೂ ಮಾಸ್ಕ್ ಧರಿಸುವಂತೆ ಸೂಚನೆ ನೀಡಲಾಗಿತ್ತು. ಶುಕ್ರವಾರ ಬೆಳಿಗ್ಗೆ 8:30ಕ್ಕೆ ಹಬ್ಬದ ಬಲಿಪೂಜೆ ನಡೆಯಿತು. ಬಲಿಪೂಜೆ ಬಳಿಕ ಭಕ್ತರಿಗೆ ಕೇಕ್ ವಿತರಿಸಲಾಯಿತು. ಕೊಡಗಿನ ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ, ಕುಶಾಲನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಅಂಗವಾಗಿ ವಿಶೇಷ ಬಲಿಪೂಜೆ ನಡೆಯಿತು. ಭಕ್ತರು ಬಲಿಪೂಜೆಯಲ್ಲಿ ಪಾಲ್ಗೊಂಡು ಮನೆಯಲ್ಲಿ ಬಂಧು ಬಳಗದೊಂದಿಗೆ ಒಟ್ಟಾಗಿ ಭೋಜನ ಸವಿಯ ಮೂಲಕ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರು. ಶನಿವಾರ ಸಂತೆ ಹೋಬಳಿಗೆ ಸೇರಿದ ಗೋಪಾಲಪುರ ಕ್ಯಾಥೋಲಿಕ್ ಚರ್ಚ್ನ ಕ್ರೈಸ್ತ ಬಾಂಧವರು ಸರ್ಕಾರದ ನಿಯಮದಂತೆ ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಚರ್ಚ್ ದೀಪಾಲಂಕಾರದಿಂದ ಮತ್ತು ಸ್ಟಾರ್ನಿಂದ ಕಂಗೊಳಿಸ್ತಾ ಇತ್ತು. ಗುರುವಾರ ರಾತ್ರಿ 10:30ಕ್ಕೆ ಕ್ರಿಸ್ಮಸ್ ಗೀತಾ ಭಜನೆಯಿಂದ ಪ್ರಾರಂಭವಾಯಿತು. ಸರಿಯಾಗಿ 11 ಗಂಟೆಗೆ ದೇವಾಲಯದ ಬಲಿಪೂಜೆ ಪ್ರಾರಂಭವಾಯಿತು ಮತ್ತು ಬಾಲ ಯೇಸುವಿನ ಪ್ರತಿಮೆಯಿಂದ ಸುಂದರವಾಗಿ ಅಲಂಕೃತಗೊಂಡ ಗೋದಲಿಯೊಳಗೆ ಇಟ್ಟು ಆರಾಧಿಸಲಾಯಿತು. ಈ ಸಂದರ್ಭದಲ್ಲಿ ಚರ್ಚ್ ಫಾದರ್ ಜಾಕಬ್ ಕೊಳನೂರು ಮೊದಲಿಗೆ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಮತ್ತು ಕೊರೋನಾ ಕಾಯಿಲೆಯಿಂದ ಯಾರಿಗೂ ತೊಂದರೆ ಉಂಟಾಗದಂತೆ ಪ್ರಾರ್ಥಿಸಲಾಯಿತು. ಇನ್ನು ಮುಂದೆ ಕೊರೋನಾ ಕಾಯಿಲೆ ಯಾರಿಗೂ ತಗಲದಂತೆ ಪ್ರಾರ್ಥಿಸಲಾಯಿತು. ಇದೇ ಸಂದರ್ಭದಲ್ಲಿ ಎಲ್ಲ ಕ್ರೈಸ್ತ ಬಾಂಧವರಿಗೆ ಕೇಕನ್ನು ಹಂಚಿ ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇದರ ಅಂಗವಾಗಿ ನಡೆದ 2020-25 ಸಾಲಿನ ಪದಾಧಿಕಾರಿಗಳ ಚುನಾವಣೆಯಲ್ಲಿ
ರಾಜ್ಯದ ಸಹ ಕಾರ್ಯದರ್ಶಿಯಾಗಿ ಕೊಡಗಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಎಚ್ ಎಸ್ ಚೇತನ್ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಇದರ ಅಂಗವಾಗಿ ಕೊಡಗಿನ ಸಮಸ್ತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಅಭಿಮಾನಿಗಳು ಹಾರ್ದಿಕವಾಗಿ ಸ್ವಾಗತಿಸಿದರು. ಕೊಡಗಿನ ಹೆಬ್ಬಾಗಿಲು ಕೊಪ್ಪ ಬಳಿ ಇರುವ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಮಂಗಳ ವಾದ್ಯ ಸಮೇತ ಮೆರವಣಿಗೆ ಸಾಗಿತು. ಕೊಡಗು ವಿದ್ಯಾ ಇಲಾಖೆ ನೌಕರರ ಬಡಾವಣೆಯಲ್ಲಿ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಚ್ ಎಸ್ ಚೇತನ್, ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕಲ್ಯಾಣಕ್ಕಾಗಿ ಹಾಗೂ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಿ ಹೋರಾಟ ಮಾಡುತ್ತೇನೆಂದು ಭರವಸೆ ನೀಡಿದರು. ಅಮಾಯಕನ ಮೇಲೆ ಪೊಲೀಸ್ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿ ವ್ಯಕ್ತಿಯೊಬ್ಬರು ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೀತಾ ಇದ್ದು, ಹಲ್ಲೆ ನಡೆಸಿದ ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಪ್ರಕರಣ ದಾಖಲಿಸಲು ಪೊಲೀಸರು ಹಿಂಜರಿತಾ ಇರುವುದು ಖಂಡನೀಯ ಅಂತ ಬಸವನಹಳ್ಳಿಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಸಮೀಪದ ಬಸವನಹಳ್ಳಿ ಗ್ರಾಮದ ಹೊಸಕಾಡಿನ ನಿವಾಸಿ ಮಹೇಶ್ ಬಿಬಿ ಎಂಬುವರು ಹಲ್ಲೆಗೆ ಒಳಗಾದ ವ್ಯಕ್ತಿ. ಕೃಷಿಕರಾದ ಮಹೇಶ್ ಅವರು ಗುರುವಾರ ರಾತ್ರಿ ಆನೆ ಪಾರಕ್ಕಾಗಿ ಹೋಗಿದ್ರು. ಆನೆಗಳಿಂದ ಬೆಳೆ ರಕ್ಷಣೆಗಾಗಿ ಏರೂರಿನಲ್ಲಿರುವ ತಮ್ಮ ಜಮೀನಿನ ಪಕ್ಕದಲ್ಲಿದ್ದ ಶೆಡ್ನಲ್ಲಿ ನಿದ್ದೆ ಮಾಡ್ತಾ ಇದ್ದ ಸಂದರ್ಭ ಪೊಲೀಸ್ ವಾಹನ ಸ್ಥಳಕ್ಕೆ ಆಗಮಿಸಿದೆ. ಈ ಸಂದರ್ಭ ಪೊಲೀಸ್ ಸಿಬ್ಬಂದಿ ಹಾರ್ನ್ ಮಾಡಿದ್ದು ಮಹೇಶ್ ಬಿಬಿ ಅವರು ಹೊರಬಂದು ಸಿಬ್ಬಂದಿಯ ಜೊತೆ ಮಾತನಾಡಿದ್ದಾರೆ. ಗೇಟ್ ಹಾಕದ ಬಗ್ಗೆ ಪೊಲೀಸ್ ಸಿಬ್ಬಂದಿ ಮಹೇಶ್ ಬಿಬಿ ಅವರ ಬಳಿ ಪ್ರಶ್ನೆ ಮಾಡಿದಾಗ, ತಾನು ಆನೆ ಪಾರಕ್ಕಾಗಿ ಬಂದವನು, ಗೇಟ್ ಹಾಕದ ಬಗ್ಗೆ ಅರಣ್ಯ ಕಾವಲುಗಾರನ ಬಳಿ ಪ್ರಶ್ನಿಸಿ ಎಂದಿದ್ದಾರೆ. ಈ ಸಂದರ್ಭ ಪೊಲೀಸ್ ವಾಹನ ಚಾಲಕ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿದ್ದಾರೆ ಎನ್ನಲಾಗಿದೆ. ಬಳಿಕ ಪೊಲೀಸ್ ಸಿಬ್ಬಂದಿಯು ಏಕಾಏಕಿ ಮೃಗೀಯವಾಗಿ ಹಲ್ಲೆ ನಡೆಸಿದ್ದಾರೆ. ಬಸರಹಳ್ಳಿ ಗ್ರಾಮ ಹೊಸಕಾಡ್ನಲ್ಲಿ ನನಗೆ ಸರ್ಕಾರದಿಂದ ಕೊಟ್ಟಿದ್ದ 2 ಎಕರೆ ಜಮೀನಿದೆ. ಜೊತೆಗೆ ನಮ್ಮವ್ರದೇ 1-2 ಎಕರೆ ಜಮೀನನ್ನ ಕೃಷಿ ವ್ಯವಸಾಯ ಮಾಡಿಕೊಂಡು ಅದಕ್ಕೆ ಗೆಣಸು ಮರಗೆಣಸು ಹಾಕ್ಕೊಂಡಿದ್ದೀವಿ ಮತ್ತು ಜೋಳ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಕಾಡಿಂದ ಅಲ್ಲೇ ಪಕ್ಕದಲ್ಲಿ 1-10 ಮೀಟರ್ ದೂರದಲ್ಲಿ ಇರೋದ್ರಿಂದ ಆನೆ ಬರ್ತದೆ ಅಂತೇಳಿ ಅಲ್ಲಿ ಸದ್ಯಕ್ಕೆ ಪಾರಕ್ ಹೋಗ್ತೀವಿ. ಪಾರಕ್ ಹೋಗೋದ್ರಿಂದ ರಾತ್ರಿಯಲ್ಲಿ ಸಡ್ಡಲ್ಲಿ ಮಲಗಿದ್ವಿ, ನಾವು 4 ಜನ ಇದ್ವಿ ಸಡ್ಡಲ್ಲಿ. ಹೂವಪ್ಪ ಅಂತೇಳಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಮತ್ತು ಇನ್ನೊಬ್ಬ ಪ್ರಶಾಂತ್ ಅಂತ ಒಂದು ನನ್ನ ಅಣ್ಣನ ಮಗ, ಮತ್ತು ಇನ್ನೊಬ್ಬರು ಅಜ್ಜ ಮಾರ ಅಂತೇಳಿ. ಈ 4 ಜನ ಮಲಗಿರುವಾಗ 1:12 ಗಂಟೆಗೆ ನಮ್ಮ ಪೊಲೀಸ್ ಜೀಪ್ ಬರ್ತದೆ ನಮ್ಮ ಏರೂರು ಹೋಮ್ಸ್ಟೇ ಕಡೆಯಿಂದ. ಏರೂರು ಕಡೆಯಿಂದ ಬಂದು ಜೀಪ್ ಒಂದು 1/2 ಗಂಟೆ ಟೈಮ್ ನಮ್ಗೆ ಆರ್ ನೋಡಿತಾರೆ. ನಾವು ಗೇಟು ಹಾಕ್ಕೊಂಡಿದ್ದಿಲ್ಲ, ಅಂದರೆ ಆನೆ ಬಂದು ಆ ಕಡೆ ಬಂದರೂ ಹೋಗಲಿ ಅಂತೇಳಿ ವಾಪಸ್ಸು. ನಾವು ಗೇಟ್ ಹಾಕಿಲ್ಲ, ಏನಾದ್ರು ವೆಹಿಕಲ್ ಬಂದಾಗ ತಡೆದ್ಬಿಟ್ಟು ಏನಿದೆ ಅಂತಂದ್ರೆ ಕೇಳ್ಬಿಟ್ಟು ಅವರು ಫಾರೆಸ್ಟ್ ಅವ್ರು ಕಳಿಸ್ತಿದ್ರು. ಆಗ ಮಲ್ಕೊಂಡಿರ್ಬೇಕಾದ್ರೆ ಇವ್ರು ಆರ್ ನೋಡಿದಾಗ ಇವರು ಡಿಪಾರ್ಟ್ಮೆಂಟ್ ಇರಲಿಲ್ಲ, ನಾನು ಎದ್ದೋದೆ. ಆನೆ ಏನಾದ್ರು ಬಂದಿರಬೇಕು, ಒಂದು ಕಡೆ ಹೋಗಬೇಕು ಅಂತ ಆಯ್ತಾ, ಒಂದು ಕಡೆ ಹೋಗಿರ್ಬೇಕು ಅಂತೇಳಿ ಎದ್ದು ಬಂದೆ. ಎದ್ದು ಬಂದು ಜೀಪ್ ನಿಂತಿತ್ತು, ಕೇಳಿದೆ ನಾನು, ಸರ್ ಏನು ಸರ್ ಏನಂತ ಕೇಳುವಾಗ, ಏನಿಲ್ಲಿ ಇರಿ, ಇನ್ನೇನು ಇಲ್ಲೇನು ಸೆಟ್ಟದಿದ್ದೀರ ಕೋಳಿ ಮಕ್ಕಳ ನೀವು, ಇನ್ನೇನು ಗೇಟ್ ಹಾಕದೆ ಮಲಗಿದ್ದೀರ ಅಂತ ಕೇಳಿದ್ರು. ಗೇಟ್ ಹಾಕಲಿಕ್ಕೆ ನೋಡಿ ಸರ್, ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾರೆ. ಯಾರು ಕೇಳಿದ್ದಾರೆ? ಇವರು ಇವರು ನಮ್ಮ ಡಿಪಾರ್ಟ್ಮೆಂಟ್ ಜೀಪ್ ಡ್ರೈವರ್, ಪೊಲೀಸ್ ಜೀಪ್ ಡ್ರೈವರ್.
ಕೇಳಿ ಹೋಗ ಆಮೇಲೆ ನಾನು ಹೇಳಿದೆ ಮೈಸೂರು ಟು ಜೀಪ್ ಅಂತ ಕಣ್ತೀನಿ ಸರ್ಕಲ್ ಅಂತ ಕೇಳಿ ಹೋಗ ನಾನು ಹೇಳಿದೆ ಸರ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ನಾನಲ್ಲ ಸರ್ ಅಂದೆ ನೀನು ಏನು ಮಾಡ್ತಾ ಇರೋದಿಲ್ಲಿ ನಾನಿಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೀನಿ ಜೋಳ ಮತ್ತು ಗೆಣಸೆಲ್ಲ ಮಾಡ್ಕೊಂಡಿದ್ದೀನಿ ಅದ್ರ ಪಾರಕ್ಕೆ ಆನೆ ಪಾರಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ಆನೆ ಬರ್ತಾ ಅಂತೇಳಿ ಇಲ್ಲಿ ಮಾಡಿ ಅಷ್ಟೇ ಹೇಳಿದ್ದು ಸರ್ ಅಷ್ಟು ಹೇಳಿದ ತಕ್ಷಣ ಬೇರೆ ಏನು ಕೇಳಲಿಲ್ಲ ಹೇಳಲಿಲ್ಲ ಏಕಾಏಕಿ ದೊಣ್ಣೆ ತೊಗೊಂಡು ಹೊಡೆದಿದ್ದೇನೆ ನಾನು ಯಾರು ಇವರು ಡ್ರೈವರ್ ಹೊಡೆದಿದ್ದು ಡ್ರೈವರ್ ಹೆಸರು ಗೊತ್ತಿಲ್ಲ ಸರ್ ನಿಮಗೆ ಇದು ಏಕಾಏಕಿ ಎರಡು ಭಾಗ ಕೊಡಿದ್ದಾರೆ ಎರಡು ಒಂದು ಕೊಡೆಗೆ ಮತ್ತು ಹಿಂದೆ ಹಿಂಭಾಗ ಕುಂಡಿಗೆ ಮತ್ತು ಇದು ಎಡಗೈ ಪ್ಯಾಚರು ಎಡಗೈ ಹೊಡೆದಿದ್ದಾರೆ ಎಡಗೈ ಚಿಲಂಸಿ ಬೆರಳು ಪ್ಯಾಚರ್ ಆಗಿರ್ಬೇಕಂತ ಕಾಣ್ತದೆ ಹೊಡೆದಿದೆ ಆಯ್ತಾ ಇಷ್ಟು ಮಾಡಿದ ತಕ್ಷಣ ಮುಡಿದ್ಬಿಟ್ಟು ಹೋದ್ರು ಅವ್ರು ಜೀಪ್ ತಗೊಂಡು ಅದರಲ್ಲಿ ಸಬ್ಇನ್ಸ್ಪೆಕ್ಟರ್ ಯಾರು ಇರಲಿಲ್ವಾ ಇದ್ರು ಯಾರಿದ್ರು ಅವ್ರೆ ಅವರೇ ಮೈಸೂರು ಇದ್ದಾರೆ ಅವ್ರು ಹೊಡೆದ್ರು ನಮಗೆ ಅವ್ರು ಹೊಡೆದಿಲ್ಲ ಅವರು ಅಲ್ಲ ಮೈಸೂರು ಇದ್ರು ಕಾಣ್ತದೆ ಅನ್ನೋದು ಇದ್ರು ಅವ್ರು ಹೇಳ್ಬೋದಿತ್ತು ಒಂದು ಎಂಟು ಹೊಡಿ ಹೋಗೋದ್ರೆ ಎರಡು ಎಂಟು ಹೊಡಿ ಹೋದ್ರೆ ಹೇಳ್ಬೋದಿತ್ತು ಹೊಡಿಬೇಡಪ್ಪ ನೀನು ಏನು ಕೇಳ್ಬಿಟ್ಟು ಹೊಡಿ ಅಂತೇಳಿ ಹೇಳ್ಬೋದಿತ್ತು ಆದರೆ ಅದು ಏನು ಕೇಳಿಲ್ಲ ಅವರು ಆಮೇಲೆ ಹೊಡೆದ ತಕ್ಷಣ ಅಷ್ಟು ದೂರದಲ್ಲಿ ಬಿದ್ದೋದೆ ನಾನು ಬಿದ್ದೋದಾಗ ಜೀಪ್ ತೊಗೊಂಡೋದ್ರು ಮತ್ತೆ ನಮ್ಮದು ಹುಡುಗ ಎತ್ಕೊಂಡೋಗಿ ಮನೆಗೆ ಹಾಕಿ ಅಲ್ಲಿಂದ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಎಷ್ಟು ಇಂಟಿಮೇಷನ್ ಕೊಟ್ಟಿದ್ದಾರೆ ಸರ್ ಇಂಟಿಮೇಷನ್ ಇಲ್ಲಿ ಹೇಳ್ಕೆ ತೊಗೊಳಕ್ಕೆ ಪೊಲೀಸ್ ಅವ್ರು ಬಂದಿಲ್ಲ ನೀವು ಯಾವಾಗ ಅಡ್ಮಿಂಟ್ ಆಗಿದ್ದು ನಾನು ಏನೋ ರಾತ್ರಿ 12:30 ಇನ್ನೂ ಪೊಲೀಸ್ ಬರಲಿಲ್ಲ ನಿಮ್ಗೆ ಯಾರು ಅಡ್ಮಿಟ್ ಮಾಡಿದ್ದಾರೆ ಪೊಲೀಸ್ ಬರಲಿಲ್ಲ ಏನೋ ನನ್ನ ಸ್ಟೇಟ್ಮೆಂಟ್ ತಗೊಂಡಿಲ್ಲ ಇಂಟಿಮೇದು ಅಡ್ಮಿಂಟ್ ಮಾಡಿದ್ದಾರೆ ನಿಮ್ಮ ಅಡ್ಮಿಂಟ್ ಮಾಡಿದ್ದು ನಮ್ಮ ಮನೆಯ ಏನು ಮಣಿ ಪೊಲೀಸ್ನವ್ರು ಬಂದು ಏನಂತ ಹೇಳಿದ್ರು ಪೊಲೀಸ್ನವ್ರಲ್ಲಿ ಬಂದ್ಬಿಟ್ಟು ಆಗಿ ಏನೋ ಆಗೋದಾಯ್ತು ಇದೇ ಇದೊಂದು ಸರಿಗೆ ಕ್ಷಮೆಯಲ್ಲಿ ಇದು ಈ ಥರ ನಮ್ಮಂಥ ಬಡವರಿಗೆ ನಾವು ಈ ಥರ ಜಮೀನೇ ನಂಬ್ಕೊಂಡು ಜೀವನ ಮಾಡುವಂಥವ್ರು ಈ ರೀತಿ ಆಗ್ಬಾರ್ದಲ್ಲ ಸರ್ ಏನಾದರೂ ತಾಳ್ಮೆಯಿಂದ ಕೇಳಿ ನಮಗೆ ಹೊಡಿಬೋದು ಈಗ ತಪ್ಪಿದ್ದು ನಿಮ್ಮನ್ನು ಬೇರೆ ಯಾರು ಬಂದು ಹೇಳ್ತಾ ಇದ್ದಾರ ಒತ್ತಡ ಆಗ್ತಾ ಇದ್ದಾರಲ್ಲ ಸರಿ ಈಗ ನೀವು ಕಂಪ್ಲೇಂಟ್ ಕೊಡ್ತಿದ್ದೀರಲ್ಲ ಕಂಪ್ಲೇಂಟ್ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಮುಖಂಡರಾದ ವಿಪಿ ಶಶಿಧರ್ ಅಮಾಯಕರ ಮೇಲೆ ಪೊಲೀಸರು ದೌರ್ಜನ್ಯ ಎಸಗ್ತಾ ಇರುವುದು ಖಂಡನೀಯವಾಗಿದೆ ಪೊಲೀಸ್ ಸಿಬ್ಬಂದಿಯು ವಾಹನ ಚಾಲನೆಯನ್ನು ಬಿಟ್ಟು ಹಲ್ಲೆಗೆ ಮುಂದಾಗಿರುವ ಹಿಂದೆ ಯಾರದ್ದೋ ಕುಂಭಕ್ಕಿರುವ ಬಗ್ಗೆ ಸಂಶಯ ಮೂಡ್ತಾ ಇದೆ ಅಮಾಯಕರ ಮೇಲೆ ಮೃಗೀಯವಾಗಿ ಹಲ್ಲೆ ನಡೆಸುವಾಗ ವೃತ್ತ ನಿರೀಕ್ಷಕರು ಮೌನ ವಹಿಸಿದ್ದೇಕೆ ಅಮಾಯಕ ಶೋಷಿತ ಪರಿಶಿಷ್ಟ ಪಂಗಡದವರ ವಿಷಯದಲ್ಲಿ ಇಷ್ಟೊಂದು ಉದಾಸೀನ ವಹಿಸ್ತಾ ಇರುವುದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮಡಿಕೇರಿ ತಾಲೂಕಿನ ಮರಗೋಡು ಗ್ರಾಮ ಪಂಚಾಯಿತಿಯ ಹೊಸಕೆರೆ ಗ್ರಾಮದ ಮಂಡೀರ ಹರೀಶ್ ಎಂಬುವರಿಂದ ಕುರುಬರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಎಂಬ ಆರೋಪದಡಿ ಸುಳ್ಳು ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ ಎಂದು ಹೊಸಕೆರೆ ಗ್ರಾಮದ ನಿವಾಸಿ ವಿಮಾ ಹರೀಶ್ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತನ್ನ ಗಂಡನ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಗಂಡ ಹಾಗೂ ಮಾವನ ನಡುವೆ ವೈಮನಸ್ಸು ಮೂಡಿ ಅದು ಜಿಲ್ಲಾ ಕೋರ್ಟ್ನಲ್ಲಿದೆ ಆಸ್ತಿಯಲ್ಲಿ ಇಬ್ಬರಿಗೂ ಸಮಪಾಲು ಇದೆ ಆದರೆ ಮಾವನವರು ಜಾಗವೊಂದ ಅರೆಕಾಡು ಗ್ರಾಮದ ಸ್ಥಳೀಯ ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಲೀಸ್ಗೆ ಕೊಟ್ಟಿದ್ದಾರೆ ಅದು ನಮಗೆ ತಿಳಿದಿರಲಿಲ್ಲ ನಮ್ಮ ಜಾಗಕ್ಕೆ ಮೂರನೇ ವ್ಯಕ್ತಿ ಪ್ರವೇಶ ಮಾಡಿರುವುದನ್ನು ಖಂಡಿಸಿ ಅವರ ಕೆಲಸದವರನ್ನು ತೋಟದಿಂದ ಹೊರಗೆ ಕಳಿಸಿದ್ದೇವೆ ಆದರೆ ಅಕ್ರಮ ಪ್ರವೇಶ ಮಾಡಿರುವುದನ್ನು ನಾವು ಖಂಡಿಸಿದಾಗ ನಮಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಗೂಂಡಾ ಹಿನ್ನೆಲೆ ಇರುವ ವ್ಯಕ್ತಿಯಿಂದ ನಮಗೆ ಜೀವ ಬೆದರಿಕೆ ಇದ್ದು ರಕ್ಷಣೆ ನೀಡುವಂತೆ ಕೋರಿದ್ರು ಮಡಿಕೇರಿ ಗ್ರಾಮಾಂತರ ಠಾಣಾಧಿಕಾರಿ ಹಾಗೂ ಡಿವೈಎಸ್ಪಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದರು ಮರಗೋಡಿನಲ್ಲಿ ಗುರುವಾರದಂದು ಸಭೆಯೊಂದಕ್ಕೆ ತಾನು ಪತಿ ಹರೀಶ್ ಹೋಗಿದ್ದ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ಬಂದು ತನ್ನ ಪತಿಯನ್ನು ಬಂಧಿಸಿದ್ದಾರೆ ನಾನು ಕೂಡ ಆರೋಪಿತೆ ಎಂದು ಹೇಳಿ ಚಿಕ್ಕ ಮಕ್ಕಳಿರುವ ಕಾರಣಕ್ಕೆ ಬಿಟ್ಟು ಹೋಗ್ತಾ ಇದ್ದೇವೆ ಎಂದಿದ್ದು ಈ ಕೃತ್ಯದಲ್ಲಿ ಪೊಲೀಸರು ಶಾಮೀಲಾಗಿದ್ದಾರೆ ಎಂದು ವಿಮಾ ಹರೀಶ್ ಆರೋಪಿಸಿದ್ದಾರೆ ರಾತ್ರಿ 1 ಗಂಟೆಗೆ ಮನೆಯ ಬಳಿ ಕಾನ್ಸ್ಟೇಬಲ್ಗಳನ್ನು ಡಿವೈಎಸ್ಪಿ ಕಳುಹಿಸಿದ್ದು ಪೊಲೀಸರು ಏಜೆಂಟರಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂದರು ಕೇಸ್ ಹಾಕಿಸಿ ನಮ್ಮನ್ನು ಒಳಹಾಕಿಸೋ ಥರ ಮಾಡಿರೋದು ಪ್ಲಾನಿಂಗ್ ಒಂದು ಅವನ ಉದ್ದೇಶ ಏನಂದ್ರೆ
ಕೊಟ್ಟು ನನ್ನ ಮೇಲೆ ಇದು ಮಾಡಿದ್ದಾರೆ, ಏನು ಥ್ರೆಟ್ನಿಂಗ್ ಮಾಡಿದ್ದಾರೆ ವಿತ್ ರಿವಾಲ್ವರ್. ರಿವಾಲ್ವರ್ ಎಲ್ಲ ಇರುವಂತ ವೀಡಿಯೋ ನನ್ನ ಹತ್ರ ಇದೆ. ನಾನು ಅದನ್ನ ಮಡಿಕೇರಿ ಸ್ಟೇಷನ್ ಗ್ರಾಮಾಂತರ ಠಾಣೆಗೆ ಪ್ರೊಡ್ಯೂಸ್ ಮಾಡಿದ್ವಿ. ಅವನು ಗೂಂಡ ಹಿನ್ನೆಲೆ ಇರೋನು, ಅಪ್ರು ರವೀಂದ್ರ ಅಂತ ಅವನು ಗೂಂಡ ಹಿನ್ನೆಲೆ ಇರೋನು. ಅವನು ಈ ಥರ ಮಾಡಿದ್ದಾರೆ. ಆದ್ರೆ ಪೊಲೀಸರು ಯಾವುದೇ ಒಂದು ಕ್ರಮ ಅವನ ಮೇಲೆ ತಗೊಳ್ಳಿಲ್ಲ, ಕಾರಣ ಅವನು ಇನ್ಫೆನ್ಸ್ ಪರ್ಸನ್ ಅಂತ ಹೇಳಿದ್ರು. ಅದಾದ ಟೂ ಡೇಸ್ ಆದ್ಮೇಲೆ ಅದು ಅಕ್ರಮ ಪ್ರವೇಶ, ಆಮೇಲೆ ಕೊಲೆ ಬೆದರಿಕೆ, ಆಮೇಲೆ ಕೊಲೆ ಬೆದರಿಕೆ, ಅಕ್ರಮ ಪ್ರವೇಶ, ರಿವಾಲ್ವರ್ ಯೂಸ್ ಮಾಡಿದ್ದಾನೆ, ಅದೆಲ್ಲ ಸೇರ್ಕೊಳ್ತದೆ ಅದರಲ್ಲಿ. ನೀಟಾಗಿ ಬಂದಿದೆ ನ್ಯೂಸ್, ಅದೇ ನ್ಯೂಸ್ ಬೇರೆ ಯಾವ ಪೇಪರ್ ಅಲ್ಲೂ ಬಂದಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಬಂದಿರೋ ಪೇಪರ್ ಇದು, ಆಮೇಲೆ ಯಾವ ಪೇಪರ್ ಬಂದಿದೆಯೋ ಗೊತ್ತಿಲ್ಲ. ಬಂದ್ರು ಕೂಡ ಶಕ್ತಿ ಅವರನ್ನ ಸರಿಯಾಗಿ ಹಾಕಿಲ್ಲ. ಅವ್ರು ಏನಿದ್ದಾರೆ ಅಂದ್ರೆ ದೂರು ಪ್ರತಿ ದೂರು ಅಂತ ಹಾಕಿದ್ದಾರೆ. ದೂರು ಪ್ರತಿ ದೂರು ಇಲ್ಲ, ನನ್ನ ಮೇಲೆ ಅದೇ ನನ್ನ ಕಡ್ಡಾಯವಾಗಿ ಆ ಮೂರನೆಯ ವ್ಯಕ್ತಿಯಾದ ಪ್ರಭುಶೇಖ ಅಪ್ಪು ರವೀಂದ್ರ ಯಾವುದೇ FIR ಮಾಡಿಸಿಲ್ಲ, ನನ್ನ ಮೇಲೆ ಅವ್ರು ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರು ಏನು ಮಾಡದಿದ್ರು ಅಪ್ಪ ಕೈಲಿ ಮಾಡಿಸಿದ್ದಾರೆ. ಆಮೇಲೆ ನಾನು ರಿಟರ್ನ್ ಮೂರು ಕಂಪ್ಲೇಂಟ್ಸ್ ಅನ್ನು ನಾನು ರಿಜಿಸ್ಟರ್ ಮಾಡಿದ್ದೀನಿ ಪೋಸ್ಟ್ ಆಫೀಸ್ ಅಂದ್ರೆ ಎಡಿ ಕಾರ್ಡ್ ಇದೆ, ಪಕ್ಕವಾಗಿದೆ ಎಡಿ ಕಾರ್ಡ್. ಇದು ಇಷ್ಟು ನಾನು ಮಾಡಿದ್ರು ಕೂಡ ಅವನ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಸ್ಟೇಷನ್. ಅವ್ರು ಯಾವುದೇ ತೀರ್ಮಾನವನ್ನು ತಗೊಳ್ತಾ ಇಲ್ಲ, ಅವ್ರು ಯಾವ ಕಠಿಣ ಕ್ರಮವನ್ನು ತಗೊಳ್ತಾ ಇಲ್ಲ. ನನ್ನ ಹಸ್ಬೆಂಡ್ ಅವರ ತೋಟಕ್ಕೆ ಹೋಗಿ ಮರಗಾಟಿನ ಬಂದು ಒಳಗೆ ಹಾಕಿದ್ದಾರೆ ಅಷ್ಟೇ ಅಲ್ಲ. ನನ್ನ ಹಸ್ಬೆಂಡ್ನ ಅವ್ರನ್ನ ಯಾಕೆ ಇನ್ನೂ ಮಾಡಿಲ್ಲ, ಅವನ ಇನ್ನೊಂದು ಯಾಕೆ ಸೀಸ್ ಆಗಿಲ್ಲ, ಅವನ ಯಾಕೆ ಒಳಗೆ ಹಾಕಿಲ್ಲ, ಅವ್ನು ಗೂಂಡ ಅಲ್ಲ, ಅವನ ಯಾಕೆ ಬಿಟ್ಟಿದ್ದಾರೆ ಪೊಲೀಸರು, ಗೂಂಡ ದಿನ ಗೂಂಡ ರಾಜ್ಯ ಆಯ್ತು, ಬಿಹಾರ ಆಯ್ತು. ನನ್ನ ಪ್ರಶ್ನೆ ಅಷ್ಟೇ. ನಾನು ಪೊಲೀಸರವ್ರಿಗೆ ಇದರಲ್ಲಿ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನಮಗೆ ಪೊಲೀಸರು ಏನು ಬೇಡ, ನಾನು ಒಂದು ವಿಡಿಯೋ ತಗೊಂಡಿದ್ದೀನಿ ಸಾಕಿತ್ತು, ನಾನು ಬೇರೆ ನಿಮ್ಗೆ ವಿಡಿಯೋ ಪ್ರೊಡ್ಯೂಸ್ ಮಾಡ್ತೀನಲ್ಲ. ನಾನು ಒಂದು ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಗುರುಗಳಿಗೆ ನಾವು ಯಾವುದೇ ತೊಂದರೆ ಕೊಟ್ಟಿಲ್ಲ. ನಾವು ನೀಟಾಗಿ ವೆಹಿಕಲ್ ಫೆಸಿಲಿಟಿ ಮಾಡಿ ವೆಹಿಕಲ್ ಬಾಡಿ ಕೊಟ್ಟು ಕಳಿಸಿದ್ದೀವಿ ಅಪ್ಪ ಮನೆ. ನಿಮ್ಮ ಯಾರು ಇಲ್ಲಿ ಬಿಟ್ಟಿರೋ ನೀವು ತೋಟದಲ್ಲಿ ಅಂತ ಹೇಳೋದು ಅಪ್ಪ ನೋಡಿ ಸರಿ, ನಿಮ್ಮ ಯಾರು ಬಿಟ್ಟಿದ್ರೆ ಅವ್ರು ಅವ್ರ ಮನೆಗೆ ನೀವು ಹೋಗಿ ಅಂತ ನಾವು ಒಳ್ಳೆ ರೀತಿಯಲ್ಲಿ ಕಳಿಸಿದ್ವಿ. ನಾವು ನಮ್ಮ ಮಕ್ಕಳ ಕರ್ಕೊಂಡು ಹೋಗಿದ್ವಿ. ಯಾಕೆ ನಾಳೆ ಬೇರೆ ಆಗ್ಬಾರ್ದು, ಏನೇನು ಕಥೆಗಳು ಆಗ್ಬಾರ್ದು ಅಂತ ನಮ್ಗೆ ಏನಿಲ್ಲ. ಎಲೆಕ್ಟ್ರಿಸಿಟಿ ಅಂತನ ನೀಟಾಗಿ ನಮ್ಮ DYSP ಅವರು ಮತ್ತೆ ಇವರು ಚಂದ್ರಶೇಖರ್ ಹೇಳಿ ಇಂಟ್ರೆಸ್ಟ್ ಮಾಡಿ ಏನು ಅಂತ ಅಟ್ರಾಸಿಟಿ ಎಂಬ ಗುಂಪೆನ ಅಮ್ಮಂತ ಅಮ್ಮ ಎಂದು ತಲೆ ಮೇಲೆ ಕೂರಿಸ್ಬಿಟ್ಟು ಒಳಗೆ ಹಾಕೋದಲ್ಲ. ಅವರು ಕಾನೂನು ಕಾಪಾಡಕ್ ಬಂದವರು, ಕಾನೂನು ಹಾಳು ಮಾಡ್ಬಿಟ್ಟು ಅಮ್ಮಂತ ಅವ್ರು ಒಳಗೆ ಹಾಕಕ್ ಬಂದವರು. ಅವ್ರು ಒಳಗೆ ಹಾಕಬೇಕಾಗಿಲ್ಲ. ಅಪ್ರೂವ್ ಇಂಟ್ರ ಆ್ಯಂಡ್ ಬ್ರದರ್ಸ್ ನಮ್ಮ ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಏನು ಮಾಡಿ ನನ್ನ ಸಾಕ್ಷಾತ್ಕಾರ ಹೇಗಿದೆ. ಅವರು ಪೊಲೀಸರು ಸಾಕ್ಷಾತ್ಕಾರ ತೋರಿಸಿ, ನೀವು ಮಾಡಿದ್ರೆ ನೀವು ಮಾಡಿದಿರ ಅಂತ ಅವ್ರು ಏನ್ ಹೇಳ್ತಾರೆ ನೀವು ಫೋನ್ ತೋರಿಸ್ಕೊಳ್ಳಿ ಅಂತ ಎಲ್ಲಾ ಮಾದಾಪುರದ ಮೂವತ್ತೊಕ್ಲು ಗ್ರಾಮದಲ್ಲಿ ತಂಬುಕುತ್ತಿರ ಕವನ್ ಎಂಬುವರ ಮನೆಯಲ್ಲಿ ನಾಗರ ಹಾವು ಇದ್ದು ಸ್ಥಳೀಯರು ಇದರಿಂದ ಭಯಗೊಂಡಿದ್ದರು. ತಕ್ಷಣ ಕರೆಗೆ ಸ್ಪಂದಿಸಿ ಸ್ನೇಕ್ ಪ್ರವೀಣ್ ಸೋಮರ್ಪೇಟೆಯವರು ಬಂದು ಹಾವೊಂದ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಷ್ಟ್ರ ಕಂಡ ಮೇರು ವ್ಯಕ್ತಿತ್ವದ ಧೀಮಂತ ನಾಯಕ, ಭಾರತರತ್ನ, ಮಾಜಿ ಪ್ರಧಾನಿ, ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ ಹುಟ್ಟುಹಬ್ಬವೊಂದ ಭಾರತೀಯ ಜನತಾ ಪಾರ್ಟಿಯ ಕೃಷಿ ಮೋರ್ಚಾದ ವತಿಯಿಂದ ಪೊನ್ನಂಪೇಟೆ BJP ಕಚೇರಿಯಲ್ಲಿ ಸರಳವಾಗಿ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಕಟ್ಟೇರ ಈಶ್ವರ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕೃಷಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮತ್ರಂಡ ಕಬೀರ್ ದಾಸ್, ತಾಲೂಕು ಕೃಷಿ ಪ್ರಧಾನ ಕಾರ್ಯದರ್ಶಿ ತೋರಿರ ವಿಲು, ತಾಲೂಕು ಕೃಷಿ ಮೋರ್ಚಾ ಸದಸ್ಯ ಕಟ್ಟೇರ ಕವನ್,
ಪೊನ್ನಂಪೇಟೆ ಕೃಷಿ ಮೋರ್ಚಾ ಅಧ್ಯಕ್ಷ ನಿಲನ್ ಮಂದಣ್ಣ, ಪೊನ್ನಂಪೇಟೆ ಕೃಷಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬೂಕಳೇರ ದಿಲೀಪ್ ಕುಮಾರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಉತ್ತಮವಾದ ಒಂದು ಆಡಳಿತವನ್ನು ನೀಡ್ತಾ ಇದೆ. ಆ ಪ್ರಯುಕ್ತವಾಗಿ ಇವರ ಜನ್ಮದಿನವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಅಟಲ್ಜಿಯವರು ನಮ್ಮ ದೇಶದಲ್ಲಿ ಮೂರು ಬಾರಿ ಪ್ರಧಾನಿಯಾಗಿದ್ದರು. 1996ರಲ್ಲಿ 13 ದಿವಸ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ 1998ರಿಂದ 1999ರವರೆಗೆ 13 ತಿಂಗಳು ಅವರು ಪ್ರಧಾನಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ತದನಂತರ 1999ರಲ್ಲಿ ಅವರು 5 ವರ್ಷದ ಅವಧಿಯನ್ನು 2004ರವರೆಗೆ ಸಂಪೂರ್ಣವಾಗಿ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಪ್ರಧಾನಿಯಾಗಿ ಕೆಲಸವನ್ನು ಬಹಳ ಉತ್ತಮ ರೀತಿಯಲ್ಲಿ ಜನರು ಮೆಚ್ಚುವಾಗೆ ನಮ್ಮ ದೇಶವನ್ನು ಉನ್ನತ ಮಟ್ಟಕ್ಕೆ ತಂದು ಅವರು ನಿಲ್ಲಿಸಿದ್ದಾರೆ. ಆ ಸಮಯದಲ್ಲಿ ಅವರ ಆಡಳಿತ ಬಗ್ಗೆ, ಅವರ ಒಂದು ಒಳ್ಳೆಯ ಗುಣದ ಬಗ್ಗೆ ಮೆಚ್ಚಿ ನಮ್ಮ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರು ಅವರಿಗೆ ಒಂದು ಭಾರತರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ತದನಂತರ ನಮಗೆ ಒಂದು ಒಳ್ಳೆಯ ವಿಷಯವನ್ನು ಅವರು ಆ ಸಮಯದಲ್ಲಿ ಮಾಡಿದರು. ಇವತ್ತು ನಾವುಗಳು ಎಲ್ಲರನ್ನು ಮೆಚ್ಚೋರು, ಒಂದು ಮರ್ಯಾದೆ ಕೊಡೋರು, ಒಂದು ಇವರಂತ ಒಂದು ದೊಡ್ಡ ಹೃದಯವುಳ್ಳಂತ ವ್ಯಕ್ತಿ ಯಾರಂದ್ರೆ ನಮ್ಮ ಆರ್ಮಿ ಸೇನೆ. ಆ ಸಮಯದಲ್ಲಿ ವಾಜಪೇಯಿ ಅವರು ಪ್ರಧಾನಿ ಆಗಿರುವಾಗ ಅವರು ಒಂದು ಉತ್ತಮ ಕೆಲಸವನ್ನು ಮಾಡಿರ್ತಾರೆ. ಯಾರು ವೀರ ಯೋಧರು ಅಲ್ಲಿ ವೀರರಾಗಿ ಅಲ್ಲಿ ಉತ್ತಪ್ತರಾಗ್ತಾರೋ ಅವರನ್ನ ಮನೆಗೆ ತಲುಪಿಸುವಂತ ವ್ಯವಸ್ಥೆಗಳು ಅವತ್ತವರು ಮಾಡಿರ್ತಾರೆ ವಾಜಪೇಯಿ ಅವರು. ಅದಕ್ಕೆ ಮುಂಚೆ ಈ ನಮ್ಮ ಸೈನಿಕರ ಮೃತದೇಹ ಮನೆಗೆ ತಲುಪುವಂತ ವ್ಯವಸ್ಥೆ ಇರಲಿಲ್ಲ. ಒಂದು ದೊಡ್ಡ ಕೆಲಸವನ್ನು ಆ ತಂದೆ ತಾಯಿಗಳಿಗೆ, ಆ ವೀರ ಯೋಧರ ಶರೀರವನ್ನು ಮನೆಗೆ ತಲುಪಿಸುವಂತ ಒಂದು ಹೆಮ್ಮೆಯ ದೊಡ್ಡ ಕೆಲಸವನ್ನು ಅವತ್ತು ವಾಜಪೇಯಿ ಇಡೀ ದೇಶಕ್ಕೆ ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ. ತದನಂತರ ಅವರು ಅವರಿಗೆ ಸ್ವಲ್ಪ ಆರೋಗ್ಯಗಳು ಇದಾಗುತ್ತದೆ, ಸ್ವಲ್ಪ ಹಾಸ್ಪಿಟಲ್ಗೆ ಇಸ್ಬೇಕಂತೇಳಿ ಓಡಾಡಿ ಅವರು ತುಂಬಾ ಸ್ವಲ್ಪ ಕಾಲು ಮೂಳೆ ನೋವು ಅಂತೇಳಿ ಸ್ವಲ್ಪ ಹಾಸ್ಪಿಟಲ್ ಓಡ್ತಾರೆ. ಆಗಲೂ ಒಂದು ದೊಡ್ಡ ಕೆಲಸ ಮಾಡ್ತಾರೆ. ಮೂಳೆ ಟವರ್ ಕೈಯಲ್ಲಿ ನಾವು ಒಂದು ಆಪರೇಷನ್ಗೆ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಒಂದು ಮೆಡಿಕಲ್ ಕ್ಲೈಮ್ ಅಂತ ಒಂದು ಆಯೋಜನೆಯನ್ನು ಅವರು ಗುರುತಿದ್ದಾರೆ. ಮತ್ತು ಎಲ್ಲರಿಗೂ ಒಂದು ಅಡಿಪಾಯ ಕಾರ್ಯಕರ್ತರಿಗೆ, ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೇಗಿರಬೇಕು ಅಂತ ಹೇಳಿ ಒಂದು ಕಾರ್ಯತಂತ್ರವನ್ನ ಹಾಗೂ ನಿಷ್ಠೆಯನ್ನ, ಪಕ್ಷ ನಿಷ್ಠೆ ಹಾಗೂ ಅವರ ದಕ್ಷತೆಯನ್ನ ಎಲ್ಲರೂ ಹೊಗಳುವಂತದ್ದೆ. ಯಾರು ವಿರೋಧ ಪಕ್ಷಕ್ಕೂ ಸಹ ಅವರು ಬೇಡ ಅಂತ ಇರಲಿಲ್ಲ, ಎಲ್ಲರಿಗೂ ಬೇಕಾಗಿದ್ದಾರೆ. ಹಾಗಾಗಿ ಅವರ ಸ್ಮರಣೀಯ ದಿನ ಹಾಗೂ ಇವತ್ತು ಎಲ್ಲ ಕಿಸಾನ್ ಸನ್ಮಾನ್ ಅಂತ ಹೇಳಿ ಅವರ ಪುಣ್ಯದಿನದಂದು ಎಲ್ಲರಿಗೂ ಮತ್ತೆ 2000 ರೂಪಾಯಿಯ ಕಂತನ್ನು ಮತ್ತು ಎಲ್ಲರಿಗೂ ಬಿಡುಗಡೆ ಮಾಡಲಾಗ್ತದೆ ಎಲ್ಲರಿಗೂ ಕಿಸಾನ್ ಸನ್ಮಾನ. ಅದರಿಂದ ಅವರಿಗೆ ಆತ್ಮ ಶಾಂತಿಯನ್ನು ಕೊಡುತ್ತಾ ನಾವೆಲ್ಲರೂ ಮುಂದೆ ಅವರಾಗಿ ಅವರ ಕಾರ್ಯದಲ್ಲಿ ನಾವು ನಡೆಯುವ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.